ಹಾಯ್ ಫ್ರೆಂಡ್ಸ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ. ಇವತ್ತಿನ ಬ್ಲಾಗ್ ಬಂದು ಲಾಸ್ಟ್ ಮಂಡೇ ಬ್ಲಾಗ್ ಇದಾಗಿರುತ್ತೆ. ನಾನು ಸ್ವಲ್ಪ ಟೈಮ್ ಸಿಕ್ಕಾಗ ಯಾವಾಗ ನನಗೆ ಓಕೆ ನಾನು ಆರಾಮಿದ್ದೀನಿ ಅಂತ ಅನ್ನಿಸ್ತೋ ಆ ಟೈಮಲ್ಲಿ ಮಾತ್ರ ಬ್ಲಾಗ್ಸ್ನ ಮಾಡ್ಕೊಂಡಿರೋವಂಥದ್ದು. ಇವಾಗ ನಿಜವಾಗ್ಲೂ ಐ ಆಮ್ ಬೆಟರ್, ತುಂಬ ಚೆನ್ನಾಗಿದ್ದೀನಿ. ಯಾಕೆ ಅಂತಂದರೆ ಸುಮಾರು ಜನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ರಿ, ರೆಸ್ಟ್ ಮಾಡಿ ಸುಷ್ಮಾ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಒಂದು ಕಾಳಜಿಗೆ. ಬಟ್ ಇವಾಗ ನಾನು ಬೆಟರ್ ಇದ್ದೀನಿ, ಆರಾಮಾಗಿದ್ದೀನಿ. ಜೊತೆಗೆ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಬೇಸಿಕಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಲೇ ಯೋಚನೆ ಮಾಡಿ ಮಾಡಿದಂಥ ಬ್ಲಾಗ್ ಇದು ಅಂತ ಹೇಳ್ಬೋದು. ಇವತ್ತು ಮಂಡೇ, ನಮ್ಮ ಮನೆಯ ದೇವ್ರ ವಾರ ಅಂದರೆ ಸೋಮವಾರ. ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ನಮ್ಮ ಮನೆ ದೇವರು ಶಿವ. ಹಾಗಾಗಿ ನಾನು ಭಗವಂತನ ಮೇಲೆ ಭಾರ ಹಾಕಿ ಒಂಥರ ಹೆಂಗೆ ಅಂತಂದರೆ ನನಗೇನಾದರೂ ಹೇಳಬೇಕು ಮಾತಾಡಬೇಕು ಅಂತ ಅನ್ನಿಸ್ದಾಗ ದೇವರೇ ನೀನೇ ನೋಡ್ಕೋ ಭಗವಂತ, ನಿನ್ನ ಕಣ್ಮುಂದೆ ಅಥವಾ ನಿನ್ನ ಇಚ್ಛೆ ಹೇಗಿರುತ್ತೋ ಹಾಗೆ ಜೀವನ ನಡೀತಾ ಇರುತ್ತೆ. ಅಥವಾ ನಿಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ನಾವಿಲ್ಲಿ ಏನನ್ನೂ ಕೂಡ ಮಾಡೋಕ್ಕಾಗಲ್ಲ. ಜನಗಳಿಗೆ ವಾದ ಮಾಡ್ಬೋದು, ಕಣ್ಣೆದುರುಗಡೆ ನೋಡಿರೋಂಥದ್ದನ್ನು ನೋಡಿಲ್ಲ ಅಂತಲೂ ಹೇಳೋವಂಥವ್ರು ಇರ್ತಾರೆ. ಅಥವಾ ತಪ್ಪು ಮಾಡಿದರೂ ಕೂಡ ಮಾಡಿಲ್ಲ ಅಂತ ವಾದ ಮಾಡ್ತಾರೆ, ಅದು ಅವರವರ ಮನಸ್ಸಿಗೆ ಹೇಗೆ ಹೋಗುತ್ತೋ ಆ ರೀತಿಯಾಗಿ ನಡ್ಕೊಂಡು ಬರುವಂಥದ್ದು. ಆದರೆ ಇದೆಲ್ಲದಕ್ಕೂ ಮೀರಿ ನಾವೊಬ್ಬ ಭಗವಂತ ಇದ್ದಾನೆ ಅಂತ ನಂಬಿದ್ದೀವಿ. ಇವತ್ತಿಗೂ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಿದೆ ಅಥವಾ ದೇವರಿಗೆ ನಮಸ್ಕಾರ ಮಾಡಿದೆ ನಮ್ಮ ಜೀವನ ಶುರು ಆಗೋದಿಲ್ಲ, ನಮ್ಮ ದಿನನೂ ಕೂಡ ಶುರು ಆಗೋದಿಲ್ಲ. ಅಂಥದ್ರಲ್ಲಿ ನಾನು ಹೇಳೋದು ಇವತ್ತು ಯಾವ ವಿಚಾರ ಬಗ್ಗೆ ಅಂತಂದರೆ, ನನಗೆ ನಿಜವಾಗ್ಲೂ ಕೆಲವೊಂದು ಟೈಮಲ್ಲಿ ಬೇಡ ಬೇಡ ಅಂತ ಅಂದ್ಕೊಂಡ್ರೂ ಕೂಡ ತುಂಬ ಮನಸ್ಸಿಗೆ ನೋವಾದಾಗ ನಂಗೆ ಮಾತಾಡಲೇಬೇಕು ಅಂತ ಅನಿಸ್ಬಿಡತ್ತೆ. ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಎಲ್ಲಿ ಇದೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೇಳಬೇಕು ಅಂತ ಅನಿಸುತ್ತೆ. ಕೆಲವೊಬ್ಬರಿಗೆ, ಎಲ್ಲರಿಗೂ ಅಲ್ಲ, ನಿಮಗೆ ನೆಮ್ಮದಿ ಯಾವುದ್ರಲ್ಲಿ ಸಿಗುತ್ತೆ, ನಿಮಗೆ ಖುಷಿ ಸಂತೋಷ ಅನ್ನೋದು ಯಾವುದ್ರಲ್ಲಿ ಸಿಗುತ್ತೆ, ಬೇರೆಯವರ ನೆಮ್ಮದಿ ಹಾಳು ಮಾಡೋದ್ರಿಂದ, ಬೇರೆಯವರು ನಗ್ನಗ್ತಾ ಜೀವನ ಮಾಡ್ತಿರೋದು ಅವರ ಸಂಸಾರ ನೋಡಿ ತಡ್ಕೊಳಕ್ಕಾಗದೆ ಅದನ್ನು ಹೇಗೆ ಹಾಳು ಮಾಡೋದು ಅನ್ನೋದು ಯೋಚನೆ ಮಾಡೋದ್ರಿಂದ, ಈ ಥರ ಎಲ್ಲ ಕಿಟ್ಟದಾಗಿ ಯೋಚನೆ ಮಾಡಿ ಬೇರೆಯವ್ರನ್ನ ತುಳಿಯೋದು ಯಾವ ರೀತಿ ಅಂತ ಥಿಂಕ್ ಮಾಡೋದ್ರಿಂದ ನೆಮ್ಮದಿ ಅನ್ನೋದು ಸಿಗುತ್ತಾ? ಯಾಕೆ ಅಂತಂದರೆ ಈಗಿನ ಒಂದು ಜನ್ರೇಷನ್ ಏನಿದೆ, ಈ ಒಂದು ಜನ್ರೇಷನಲ್ಲಿ ನಾವು ಅಬ್ಬಬ್ಬ ಅಂದರೆ ಒಂದು 50-60 ವರ್ಷ ಬದುಕೋದೇ ಹೆಚ್ಚು. ನಮ್ಮಪ್ಪ ಅಮ್ಮ ಆಗಲಿ ಅಥವಾ ನಮ್ಮ ಅಜ್ಜಿ ತಾತ ಆಗಲಿ ಇವರೆಲ್ಲ ಬದುಕಿದಷ್ಟು ಆಯಸ್ಸು ಆರೋಗ್ಯ ದೇವ್ರು ನಮಗೆ ಕೊಡ್ತಾರೆ ಅಂತ ಅನ್ನೋದು ಕನಸು ಅಂತ ಅಂದ್ಕೊಳ್ತೀನಿ. ಈಗಿರುವಂತಹ ಒಂದು ವಾಯುಮಾಲಿನ್ಯ ಆಗ್ಬೋದು, ಪ್ರತಿ ಒಂದರಲ್ಲೂ ಯಾವುದೇ ಒಂದರಲ್ಲೂ ಎಲ್ಲ ಕಲಬೆರಕೆ ಜೀವನ ಅನ್ನೋದೇ ಆಗೋಗ್ಬಿಟ್ಟಿದೆ. ಯಾವುದು ನಾವು ತಿನ್ನುವಂತಹ ಪದಾರ್ಥದಲ್ಲೂ ಒಳ್ಳೆ ರೀತಿಯಾಗಿರುವಂಥದ್ದು ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಇರೋರು ನಾಳೆ ಇರ್ತೀವ ಇಲ್ಲ ಗೊತ್ತಿಲ್ಲ, ಅಥವಾ ಎಷ್ಟು ವರ್ಷ ನಾವು ಬದುಕ್ತೀವಿ ಅನ್ನೋದು ಯಾರೂ ಇಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಭೂಮಿ ಮೇಲೆ ಬದುಕ್ತಾ ಇಲ್ಲ. ಹಾಗಾಗಿ ಇರುವಷ್ಟು ದಿನನಾದರೂ ನಮ್ಮ ಜೀವನ ಅಥವಾ ನಾವು ಈ ಭೂಮಿ ಮೇಲೆ ಬಂದಿರೋರಿಂದ ನಾವು ಏನು ಮಾಡಬೇಕು, ನಮ್ಮನ್ನು ನೋಡಿ 4 ಜನ ಏನನ್ನು ಕಲಿಬೇಕು, ಜೊತೆಗೆ ನಾವು ಯಾರಿಗಾದರೂ ಒಂದು ಉಪಕಾರ ಮಾಡಿದ್ದೀವ ಅಥವಾ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಯಾರಿಗೂ ತೊಂದರೆ ಮಾಡದೆ ಜೀವನ ಮಾಡಿದ್ದೀವ ಅನ್ನೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ನಾನು ಅದು ಆ ಥರ ಯೋಚನೆ ಮಾಡುವಂಥದ್ದು ಜಾಸ್ತಿ. ನಾನು ನನ್ನ ತಲೆಯಲ್ಲಿ ಯಾವಾಗಲೂ ನಾನಾಯಿತು, ನನ್ನ ಮಕ್ಕಳಾಯಿತು, ನನ್ನ ಮನೆ ಆಯಿತು, ನನ್ನ ತಂದೆ ತಾಯಿ ಆಯಿತು, ಅಥವಾ ನನ್ನನ್ನು ನಂಬಿದವರು ಯಾರಿದ್ದಾರೆ ಒಳ್ಳೆಯವರು ಅವರಿಗೆ ನಾನು ಏನು ಕೊಡೋದಕ್ಕೆ ಸಾಧ್ಯ, ಏನು ಮಾಡೋದಕ್ಕೆ ಸಾಧ್ಯ, ಆ ಥರ ಯೋಚನೆ ಮಾಡುವಂಥದ್ದು ಅಷ್ಟೇ ನನ್ನ ಒಂದು ತಲೆಯಲ್ಲಿರುತ್ತೆ ಹೊರತು ಇನ್ನು ಯಾವುದೂ ನನ್ನ ತಲೆಯಲ್ಲಿಲ್ಲ. ಯಾಕಂದರೆ ಎಷ್ಟೋ ಕಷ್ಟಗಳ ನೋವನ್ನ ದಾಟಿ ಬಂದಿದ್ದೀನಿ. ನಾನು ಮದುವೆ ಆಗೋಕ್ಕೂ ಮೊದಲು ಎಷ್ಟು ಸಂತೋಷ ಖುಷಿಯಾಗಿ ನಮ್ಮ ತಂದೆ ತಾಯಿ ಹತ್ರ ನಾವು ಇದ್ವೋ, ಮದುವೆ ಆದಮೇಲೆ ಅದ್ರ ಆಪೋಸಿಟ್ ಜೀವನ ನಾನು ನೋಡಿದಂಥದ್ದು ಅದು ನನಗೆ ಮಾತ್ರ ಗೊತ್ತು ನಾವೇನು ಕಷ್ಟಪಟ್ಟಿದ್ವಿ ಅಂತ ಹೇಳಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳು ಏನಿದ್ದಾರೆ, ನಮ್ಮ ಥರ ಏನಾದರೂ ಕಷ್ಟಪಟ್ಟಿದ್ರೆ ನಿಜವಾಗ್ಲೂ ಮಾತಿಗೆ ಮುಂಚೆ ಎಲ್ಲರೂ ಇವಾಗ ಹೋಗ್ತಾರಲ್ಲ ಡೈವೋರ್ಸ್ ಅಂತ ಹೇಳಿ, ಆ ಥರ ನಮ್ಮ ಲೈಫಲ್ಲೂ ಆಗೋಗ್ಬೇಕಾಗಿತ್ತು. ಆ ಥರ ಸಿಚುವೇಶನ್ ಎಷ್ಟೋ ಬಂದಿದ್ರೂ ಕೂಡ ಅದನ್ನೆಲ್ಲ ಗಟ್ಟಿಯಾಗಿ ನಿಂತು ಎದುರಿಸಿ ಇವತ್ತು ನನ್ನ ಸಂಸಾರ ನನ್ನ ಮಕ್ಕಳು ಅಂತ ಹೇಳಿ ನನ್ನ ಜೀವನ ಮಾಡ್ತಾ ಇರುವಂಥದ್ದು. ಬಟ್ ಇದು ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ, ಯಾಕಂದರೆ ಕಷ್ಟಪಟ್ಟವ್ರಿಗೆ ಮಾತ್ರ ಕಷ್ಟದ ಬೆಲೆ ಅಥವಾ ಅದರದ ಜೀವನ ಏನು ಅನ್ನೋದು ಅರ್ಥ ಆಗುವಂಥದ್ದು. ಬಟ್ ಕೆಲವೊಬ್ಬರು ಕಷ್ಟ ಅನ್ನೋದೇ ನೋಡಿರೋದಿಲ್ಲ, ಏನೋ ಅವರ ಒಂದು ಹಣೆ ಬರೋನೋ ಏನೋ, ಅವರ ಒಂಥರ ಜೀವನ ಶೈಲಿ ಹುಟ್ಟಾಗಿಂದನೂ ಸುಖವಾಗಿರ್ತಾರೆ, ಮದುವೆ ಆದಮೇಲೂ ಸುಖವಾಗಿರ್ತಾರೆ, ಅವ್ರಿಗೆ ದೇವ್ರು ಕೊಟ್ಟಂಥ ಗಾಡ್ ಗಿಫ್ಟ್ ಅಂತಲೂ ಅನ್ಬೋದು. ಬಟ್ ಅದನ್ನು
ನಾನು ಹೇಳೋದು, ನೀವು ಸುಖವಾಗಿದ್ದೀರ ಅಂತಂದರೆ ಬೇರೆಯವ್ರೂ ಕೂಡ ಇಷ್ಟೇ ಸುಖವಾಗಿ ಅವ್ರು ಇರಬಹುದು ಅಥವಾ ಇದ್ದಾರೆ ಅನ್ನೋ ಒಂದು ಅಹಂಕಾರದಿಂದ, ದುರಹಂಕಾರದಿಂದ ನಾನು ಸುಖವಾಗಿದ್ದೀನಿ, ನನಗೇನು ಕಡಿಮೆ ಅನ್ನೋ ಒಂದು ಏನೋ ಹೇಳ್ತಾರಲ್ಲ, ಒಂದು ಅಹಂಕಾರ ದುರಹಂಕಾರದಿಂದ ಬೇರೆಯವರನ್ನು ಕೀಳುಮಟ್ಟಕ್ಕೆ ನೋಡಬಾರ್ದು, ಕೀಳುಮಟ್ಟದಲ್ಲಿ ಮಾತಾಡಬಾರ್ದು. ಯಾಕಂದರೆ ಇವತ್ತು ನಾವು ಯಾರಿಗಾದರೂ ಏನಾದರೂ ಒಂದು ಮಾತು ಹೇಳ್ತೀವಿ ಅಂತ ಅಂದರೆ ಅದು ಮತ್ತೆ ನಮಗೆ ರಿವರ್ಸ್ ಬರಬಹುದು. ಯಾಕಂದರೆ ಕಾಲಚಕ್ರ ತಿರುಗ್ತಾನೇ ಇರುತ್ತೆ. ಇವತ್ತಲ್ಲ ನಾಳೆ ನಾನು ಮಾಡಿದ್ದಂಥ ಪಾಪ ಕರ್ಮ ಅದು ನನಗೆ ಬಂದೇ ಬರುತ್ತೆ. ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವ್ಲಾಗ್ಸ್ನ ನೀವು ಸುಮಾರು ಈಗ 2.5 ವರ್ಷದಿಂದ ನೋಡ್ತಾನೆ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಜನ ನೋಡ್ತಾ ಇದ್ದೀರಾ. ನಿಮ್ಮಲ್ಲೂ ಕೆಲವೊಂದು ಪ್ರಶ್ನೆಗಳು ಮೂಡುತ್ತೆ ನನ್ನ ಬಗ್ಗೆ. ಕೆಲವೊಂದು ಸರಿ ನಾನು ನಮ್ಮ ಫ್ಯಾಮಿಲಿ ಅಂತ ತೋರಿಸಿರೋರ್ನ ನೆಕ್ಸ್ಟು ನಾನು ವ್ಲಾಗಲ್ಲಿ ತೋರಿಸಿರೋ ಕಾರಣಕ್ಕೆ ಅದನ್ನು ಕೇಳುವಂಥದ್ದು ರೀತಿಯಲ್ಲಿ ಎಷ್ಟೋ ಜನ ಕೇಳಿದ್ದೀರಾ, ಜೊತೆಗೆ ಎಷ್ಟೋ ಜನ ಹೇಳಿದ್ದೀನಿ ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅನಿಸುತ್ತೆ ಆವಾಗಲೇ ಹೇಳ್ಕೊಳ್ಳಿ ಸುಷ್ಮಾ, ಪರವಾಗಿಲ್ಲ ಅಂತಲೂ ಕೂಡ ಕೆಲವೊಬ್ಬರು ಹೇಳಿದ್ದೀರಾ. ಯಾಕೆ ಸುಷ್ಮಾ ಇವರು ಬಂದಿಲ್ಲ ಅಂತ ಈ ಥರನೂ ಕೂಡ ಕೇಳಿರೋರಿದ್ದಾರೆ. ಬಟ್ ಅದನ್ನು ತುಂಬ ಕೆಟ್ಟದಾಗಿ ಒಂಥರ ಕೇವಲವಾಗಿ ಏನೋ ನಾನು ಮಾಡಬಾರ್ದು, ತಪ್ಪನ್ನ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿನೂ ಮಾತಾಡಿರೋರು ಇದ್ದಾರೆ, ಅಥವಾ ನನಗೆ ಶಾಪ ಹಾಕಿರೋರು ಕೂಡ ಇದ್ದಾರೆ. ಬಟ್ ನಾನು ಯಾವುದೂ ಇದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಏಕೆಂದರೆ ಈ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಬರೋದಕ್ಕೂ ಮುಂಚೆ ನನಗೆ ಗೊತ್ತಿರೋ ಹಾಗೆ ನಾನು ಎಷ್ಟು ಸರಿ ಯೋಚನೆ ಮಾಡಿ ಎಷ್ಟು ದಿನಗಳು ನಿದ್ದೆ ಕೆಡಿಸ್ಕೊಂಡು ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ನಾನು ಬಂದರೆ ಯಾವ ರೀತಿ ಸಿಚುವೇಶನ್ ಬರ್ಬೋದು, ಏನೆಲ್ಲ ಸಂಕಷ್ಟಗಳಾಗ್ಬೋದು, ಬಟ್ ಅದನ್ನೆಲ್ಲ ನನಗೆ ಎದುರಿಸೋಷ್ಟು ಶಕ್ತಿ ಇದೆಯಾ? ಯಾಕಂದರೆ ನಾನು ಮೊದಲೇ ಒಂಥರ ಸಾಫ್ಟ್ ಒಂಥರ ನೇಚರ್ ನಂದು, ನನಗೆ ಯಾವತ್ತೂ ಯಾರನ್ನು ರೂಡಾಗಿ ರಫ್ಫಾಗಿ ಒಂಥರ ಹೆದರಿಸೋಷ್ಟು ಧೈರ್ಯ ನನ್ನಲ್ಲಿ ಇಲ್ಲ. ಹಾಗಾಗಿ ಸುಮಾರು ಸರಿ ಯೋಚನೆ ಮಾಡಿ 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 ಇಲ್ಲ ನೋಡೇ ಬಿಡೋಣ. ಯಾವಾಗಲೂ ನಾವು ನಮ್ಮ ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿರ್ತೀವಿ, ನಾನು ಇಷ್ಟೇ, ನನ್ನ ಕೆಪಾಸಿಟಿ ಬಂದು ಇಷ್ಟೇ ಇರೋದು, ಇದು ಬಿಟ್ಟು ನನಗೆ ಬೇರೆ ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಎಷ್ಟೋ ಸರಿ ನಾವು ಚಿಂತೆ ಮಾಡಿಬಿಟ್ಟು ಯಾವುದನ್ನು ಕೂಡ ನಾವು ಟ್ರೈ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಭಯ, ಆ ಭಯ ಅನ್ನೋದು ನಮ್ಮನ್ನು ಕುಗ್ಸಿ ಕುಗ್ಸಿ ಕೂರಿಸ್ಬಿಟ್ಟಿರುತ್ತೆ. ಹಾಗಾಗಿ ನನಗೆ ನಾನೇ ಎಲ್ಲೋ ಒಂದು ಕಡೆ ಧೈರ್ಯ ತೊಗೊಂಡು ಇಲ್ಲ ನೋಡೋಣ, ಒಂದು ಸರಿ ಈ ಒಂದು ಬೌಂಡ್ರಿ ನಾನೇನು ಹಾಕ್ಕೊಂಡಿದ್ದೀನಿ, ನನ್ನ ಜೀವನ ಇಷ್ಟೇ ಅನ್ನೋದನ್ನು ದಾಟಿನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗೋಣ, ಯಾವ ರೀತಿ ಹೋಗುತ್ತೆ ನೋಡೋಣ ಅಂತ ಆ ಒಂದು ಧೈರ್ಯ ತೊಗೊಂಡು ಈ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದಂಥದ್ದು. ಇದರಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ತುಂಬ ಜನ ನನ್ನನ್ನು ಪ್ರೀತಿಸೋರು ಸಿಕ್ಕಿದ್ರಿ, ಅಥವಾ ನನ್ನನ್ನು ಇಷ್ಟಪಡೋರು ಸಿಕ್ಕಿದ್ರಿ, ನನ್ನನ್ನು ನಿಮ್ಮ ಮನೆ ಮಗಳಾಗಿ ನೋಡೋರು ಸಿಕ್ಕಿದ್ರಿ. ಆದರೆ ಅದರಲ್ಲೂ ಕೆಲವೊಬ್ಬರು ಅಂದರೆ ಡೈರೆಕ್ಟಾಗಿ ಬಂದು ನನಗೆ ಯಾರೆಲ್ಲ ಬಯ್ಯೋದಕ್ಕಾಗೋದಿಲ್ಲ ಅಥವಾ ನಾನು ಬದುಕ್ತಾ ಇರೋದನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳೋದಕ್ಕೆ ಹೊಟ್ಟೆ ಹುರ್ಕೊಂಡು ಹಿಂದೆ ಎಲ್ಲೋ ಮಾತಾಡ್ತಿದ್ದವರು ನನಗೆ ಎದುರುಗಡೆ ಬಂದು ಹೇಳೋದಕ್ಕಾಗದಿರೋರು ಅಂಥವರೆಲ್ಲ ಇದನ್ನು ಯೂಸ್ ಮಾಡಿಕೊಂಡ್ರು, ಅಂದರೆ ಮಿಸ್ಯೂಸ್ ಮಾಡಿಕೊಂಡ್ರು. ಡೈರೆಕ್ಟಾಗಿ ಹೇಳೋದಕ್ಕಾಗದೇ ಇರೋದನ್ನೆಲ್ಲ ಈ ಒಂದು ಯೂಟ್ಯೂಬಲ್ಲಿ ಕಮೆಂಟ್ಸ್ ಮೂಲಕ ಬಯ್ಯೋವಂಥದ್ದಾಗ್ಬೋದು ಅಥವಾ ಶಾಪ ಆಗೋವಂಥದ್ದಾಗ್ಬೋದು ಎಲ್ಲನೂ ಕೂಡ ಮಾಡ್ತಾ ಬಂದರು. ಬಟ್ ನಾನು ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ಥರನೇ ಬಂದೆ. ಈಗಂತೂ ನನ್ನ ವಾಟ್ಸಪ್ ನಂಬರ್ ಇರೋದ್ರಿಂದ ನನ್ನ ವ್ಯೂವರ್ಸ್ ಎಷ್ಟೋ ಜನ ನನಗೆ ಆ ಬ್ಯಾಡ್ ಕಮೆಂಟ್ನ ನೋಡಿ ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತಾರೆ, ಮೇಡಮ್ ನೀವು ಇದನ್ನು ಡಿಲೀಟ್ ಮಾಡಿ ಫಸ್ಟು ಅಂತ. ಯಾಕಂದರೆ ನನಗೆ ಆ ಒಂದು ಕಮೆಂಟ್ಸ್ನ ನೋಡುವಷ್ಟು ಟೈಮ್ ಇರೋದಿಲ್ಲ, ನಿಜ ಹೇಳ್ತೀನಿ. ಒಂದು ಬೈದಿರೋ ಅಂಥವ್ರಿಗೆ ಅವರು ರಿಪ್ಲೈ ಮಾಡಿರೋವಂಥದ್ದು, ಅವ್ರಿಗೆ ಅವ್ರೇನು ಹೇಳಿರ್ತಾರೆ, ಆ ಒಂದು ಎಲ್ಲ ವಿಚಾರನೂ ಕೂಡ ಸುಷ್ಮಾ ನೋಡಿ ಈ ಥರ ಎಲ್ಲ ನಿಮ್ಗೆ ಅಂದಿದ್ದಾರೆ, ಇಂಥವೆಲ್ಲ ನೀವು ಈಗ ಡಿಲೀಟ್ ಮಾಡಿಬಿಡ್ಬೇಕು ಅಂತ ಎಷ್ಟೋ ಜನ ನನಗೆ ಅದನ್ನು ಶೇರ್ ಮಾಡ್ತಾ ಇರ್ತೀರಾ, ಹೇಳ್ತಾ ಇರ್ತೀರಾ. ಆಗ ನಾನು ಅದನ್ನು ಚೆಕ್ ಮಾಡಿ ಯಾವ ವಿಡಿಯೋಗೆ ಯಾವ ವ್ಲಾಗಿಗೆ ಹೇಳಿದ್ದಾರೆ ಅಂತ ಹೇಳಿ ನೋಡೋ ಅಂಥದ್ದಾಗುತ್ತೆ. ಕೆಲವೊಂದು ಟೈಮಲ್ಲಿ ನಾವು ಡೈಲಿ ಬ್ಲಾಗ್ ಹಾಕೋದ್ರಿಂದ ಕಮೆಂಟ್ಸ್ಗಳು ಹಳೇದು ಯಾವುದಾದ್ರೂ ಇದ್ದರೆ ಅದು ಹಿಂದೆ ಹಿಂದೆ ಹೋಗ್ತಾ ಇರುತ್ತೆ, ಇವತ್ತಿನ ಮುಂದೆ ಮುಂದೆ ಬರ್ತಾ ಇರುತ್ತೆ, ಹಂಗಾಗಿ ಎಷ್ಟೋ ನೋಡಿರೋದಿಲ್ಲ. ಬಟ್ ನನ್ನ ವ್ಯೂವರ್ಸ್ ಅವ್ರು ಯಾರು ನೋಡಿರ್ತಾರೆ, ಅವ್ರು ನನಗೆ ಹೇಳಿದಾಗ ನಾನು ಹೋಗಿ ಚೆಕ್ ಮಾಡಿ ಅದನ್ನು ಡಿಲೀಟ್ ಮಾಡಿರೋದು ಇದೆ. ಬಟ್ ನಾನು ಕೆಲವೊಂದು ಟೈಮಲ್ಲಿ ರಿಪ್ಲೈ ಕೊಡ್ತೀನಿ, ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಥೂ ಬೇಡ ಅವರೇನೋ ಒಂದು ಕೆಸ್ರೆಟ್ ಚಾಟ ಅಂತಾರಲ್ಲ ಆ ಥರ ಕೆಸ್ರು ಇಟ್ಕೊಂಡಿದ್ದಾರೆ ಅಂತಂದರೆ ನಾನು ಯಾಕೆ ಕೆಸರು ಮುಟ್ಟಬೇಕು ಬೇಡ ಅನ್ನೋ ಥರ ಥಿಂಕ್ ಮಾಡ್ತೀನಿ. ಬಟ್ ನಾನು ಹೇಳೋದು ಬಂದೆ, ನೆಮ್ಮದಿಯಾಗಿ ಫಸ್ಟು ನಿಮ್ಮ ಜೀವನ ನೀವು ಯಾವ ರೀತಿಯಾಗಿ ಮಾಡಬೇಕು, ನಿಮ್ಮ ಮಕ್ಕಳು, ನಿಮ್ಮ ಮನೆ, ನಿಮ್ಮ ಸಂಸಾರ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಆಗ ಒಂದು ಮನಸ್ಸಿಗೆ ಸಂತೋಷ ಆದರೂ ಬರುತ್ತೆ, ಅಥವಾ ಬೇರೆಯವ್ರನ್ನ ನೋಡಿ ಈ ರೀತಿ ಹೊಟ್ಟೆ ಹುರ್ಕೊಂಡು ಅವರನ್ನು ಹಾಳು ಮಾಡೋದು ಹೇಗೆ ಅನ್ನೋ ಅಂತ ಯೋಚನೆ ಮಾಡೋದ್ರಿಂದ ನಿಮಗೆ ನೆಮ್ಮದಿ ಸಿಗತ್ತೆ ಅಂದರೆ, ಓ
ಓಕೆ, ನೀವು ಹಾಗೆ ಮಾಡ್ತಾ ಇರ್ಬೋದು, ನಾನು ಅದಕ್ಕೆ ಏನೂ ಕೂಡ ರಿಪ್ಲೈ ಮಾಡೋದಕ್ಕೆ ಹೋಗೋದೇ ಇಲ್ಲ. ಬಟ್ ಇವತ್ತು ಒಂದು ಕ್ಲಾರಿಟಿ ಕೊಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಸುಮಾರು ದಿನದಿಂದ ಯಾವುದೇ ವಿಚಾರನೂ ಮಾತಾಡೋದು ಬೇಡ ಅಂತಲೇ ನಾನು ಸುಮ್ಮನೆ ಇದ್ದೆ. ಯಾಕಂದರೆ ನಾನು ಏನಾದರೂ ಒಂದು ಮಾತಾಡೋದು, ಆ ಕಡೆಯಿಂದ ಇನ್ನೊಂದು ಬರುವಂಥದ್ದು, ಯಾಕಂದರೆ ಇಲ್ಲಿ ನಾನು ವ್ಲಾಗ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನನ್ನ ಒಪಿನಿಯನ್ ಮಾತ್ರ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ನೀವು ಯಾರ ಬಗ್ಗೆ ಏನಾದರೂ ಕೇಳಿದಾಗ ನಾನು ಹೇಳಿಲ್ಲ ಅಂದರೆ, ಬಟ್ ಅವ್ರ ಒಪಿನಿಯನ್ ಏನಿರುತ್ತೆ ಅನ್ನೋದು ನನ್ನ ವ್ಲಾಗಲ್ಲಿ ಅವ್ರು ಹೇಳೋದಕ್ಕೂ ಆಗೋದಿಲ್ಲ, ಅಥವಾ ಅವರೇನೋ ಸಪ್ರೇಟು ವ್ಲಾಗರ್ ಆಗಿದ್ದಾರೆ ಹೇಳ್ತಾರೆ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನನಗೇನಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀನಿ, ಆ ಥರ ಥಿಂಕ್ ಮಾಡಿರ್ತೀನಿ, ಅಥವಾ ನನಗೆ ಗೊತ್ತಿರುತ್ತೆ ನಾನು ಏನು ಮಾಡಿದ್ದೀನಿ, ಅಥವಾ ನನಗೆ ಯಾರು ಏನು ಮಾಡಿದ್ದಾರೆ ಇಷ್ಟೆಲ್ಲ ಸಹಿಸ್ಕೊಂಡು ಈ ಲೆವೆಲಿಗೆ ನಾನು ಬಂದರೂ ಕೂಡ ಇವತ್ತಿಗೂ ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡದೇ ಈ ರೀತಿಯಾಗಿ ಮಾತಾಡ್ತಿದ್ದಾರಲ್ಲ ಅನ್ನೋ ಥರದ್ದು ಬಂದಾಗ ನಾವು ಮಾತಾಡ್ಬಿಡ್ತೀವಿ. ಬಟ್ ಅದು ಬೇರೆ 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 ಥರ ಎಲ್ಲೆಲ್ಲೋ ಹೋದಾಗ ಏನು ಅನಿಸ್ಬಿಡುತ್ತೆ, ಬೇಡ ಇವಾಗ ನಾನು ಮಾತಾಡೋದಕ್ಕೆ ತಾನೇ ಇಷ್ಟೆಲ್ಲ ಬಂದಿದ್ದು, ಬಟ್ ನಾನು ಮಾತಾಡೇ ಇಲ್ಲ ಅಂದರೆ ಯಾಕೆ ಬರುತ್ತೆ ಅಲ್ವಾ ಯಾವುದೇ ವಿಚಾರ ಆದರೂ ಅಂತ. ನಾನು ಎಷ್ಟೋ ವಿಚಾರನ ನಾನು ಹೈಡ್ ಮಾಡಿದಂಥದ್ದು ಅಷ್ಟೇ, ಇನ್ನೇನೋ ಅಂತ ಏನೋ ಸೀಕ್ರೆಟ್ ಅಥವಾ ಹೇಳಬಾರ್ದು ಅನ್ನೋದೆಲ್ಲ ಸರ್ವೇ ಸಾಮಾನ್ಯ. ಈಗಿನ ಕಾಲದಲ್ಲಿ ಅತ್ತೆ ಸೊಸೆ ಹೊಂದಾಣಿಕೆ ಅನ್ನೋದು ಆಗೋದಿಲ್ಲ, ಅಥವಾ ಆದರೂ ಕೂಡ ಕೆಲವೊಂದು ಟೈಮಲ್ಲಿ ಒಂದು ಸಣ್ಣ ಪುಟ್ಟ ವಿಚಾರನೂ ದೊಡ್ಡದಾಗಿ ಕಾಣಿಸುವಂಥದ್ದು. ಆ ರೀತಿಯಾಗಿ ನಮ್ಮದು ಸುಮಾರು 14 ವರ್ಷ ಮದುವೆ ಆಗಿರೋದ್ರಿಂದ ನನ್ನ ಮಗಳು 10 ತಿಂಗಳು ಮಗು ಇದ್ದಾಗ ನಮ್ಮಲ್ಲಿ ಅತ್ತೆ ಸೊಸೆ ಒಂದು ಮನಸ್ತಾಪ ಬಿರುಕು ಅಂತ ಮುಟ್ಟಿದ್ದು ಅದು ಯಾವ ಲೆವೆಲ್ಲಿಗೆ ಅಂತ ಅಂದರೆ ನಿಜವಾಗ್ಲೂ ನಾನು ಊಹೆನೇ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಬದುಕಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಆ ಸಿಚುವೇಶನ್ ಈಗಲೂ ನೆನೆಸ್ಕೊಂಡ್ರೂ ನನಗೆ ಭಯ ಆಗುತ್ತೆ, ಯಾಕಂದರೆ ಜೀವನದಲ್ಲಿ ಈ ಥರ ಎಲ್ಲನೂ ಕಷ್ಟ ಬರುತ್ತಾ, ಇದನ್ನು ಹೇಗಪ್ಪ ದಾಟೋದು, ಇದನ್ನು ನಿಜವಾಗ್ಲೂ ನನಗೆ ದೇವರು ಶಕ್ತಿ ಕೊಡ್ತಾನಾ, ಮುಂದೆ ನಂದು ಒಂದು ಸಂಸಾರ ಅನ್ನೋದು ಚೆನ್ನಾಗಿ ನಡೆಯುತ್ತಾ ಅಂತ ಯೋಚನೆನೇ ಇಲ್ಲದಿರೋ ರೀತಿ ಲೆವೆಲ್ಲಿಗೆ ನನ್ನ ಲೈಫ್ ಹೊರಟೋಗ್ಬಿಟ್ಟಿತ್ತು. ಬಟ್ ನಾನು ನಂಬಿರೋ ದೇವರಾಗ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮ ಮಾಡಿರುವಂಥ ಅಷ್ಟೋ ಅಷ್ಟೋ ಒಂದು ಒಳ್ಳೆ ಕೆಲಸ ಅಥವಾ ಅವರ ಒಂದು ಆಶೀರ್ವಾದ ನನ್ನನ್ನು ಕಾಪಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದು ಇವತ್ತು ಅಥವಾ ನಿನ್ನೆ ಮೊನ್ನೆ ಆಗಿರೋ ಅಂಥ ಮನಸ್ತಾಪಗಳಲ್ಲ, ಸುಮಾರು 12 ವರ್ಷಗಳೇ ಆಗೋಗ್ಬಿಟ್ಟಿದೆ ಮನಸ್ತಾಪ ಅನ್ನೋದು ಬಂದು. ಅದು ಏನೇ ಮಾಡಿದರೂ ನಾವು ತಪ್ಪಾಗೆ ಕಾಣಿಸುತ್ತೆ, ನಾವು ಎಷ್ಟು ಕೆಲವೊಂದು ಬೇಡ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು, ತಲೆಯಲ್ಲಿ ಇಟ್ಕೋಬಾರ್ದು, ಬಿಟ್ಬಿಡೋಣ, ನಮ್ಮ ತಾಯಿ ಆದರೆ ನಾವು ಹೀಗೆ ಮಾಡ್ತೀವ ಅಂತ ಯೋಚನೆ ಮಾಡಿ ಎಷ್ಟೋ ನಾವು ಅದನ್ನು ತಿತ್ಕೊಳ್ತೀವಿ, ತಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆದರೆ ನಮ್ಮ ಆಪೋಸಿಟ್ ಇರೋರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಆದರೆ ನಮ್ಮ ತಂದೆ ತಾಯಿ ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ಚಿಕ್ಕದ್ರಿಂದ ನಾವು ಅವ್ರ ಹತ್ರ ಬೆಳೆದಿರೋವಂಥದ್ದಿರ್ಬೋದು, ಅಥವಾ ಅವರಿಗೆ ಅವರ ಮಕ್ಕಳು ಅನ್ನೋ ಒಂದು ಪ್ರೀತಿ ಇರ್ಬೋದು, ತಂದೆ ತಾಯಿಗೆ ಬರುವಷ್ಟು ಮೂರನೇವರಿಗೆ ಬರೋದಿಲ್ಲ. ಅವ್ರಿಗೆ ಏನಿದ್ರೂ ಅವ್ರ ಮಕ್ಕಳು ಮಾಡೋದಷ್ಟೇ ಸರಿ ಇರುತ್ತೆ, ಹೊರತು ಹೊರಗಿಂದ ಬಂದಿರೋರು ಏನು ಮಾಡಿದ್ರೂ ತಪ್ಪಾಗಿ ಕಾಣಿಸುತ್ತೆ. ಹಾಗಾಗಿ ಏನು ಅನಿಸ್ಬಿಡುತ್ತೆ, ಪ್ರಯತ್ನ ಅನ್ನೋದು ಪಡ್ತಾನೇ ಇರ್ತೀವಿ, ಸರಿ ಹೋಗಬೇಕು, ಚೆನ್ನಾಗಿರಬೇಕು. ವಯಸ್ಸಿದ್ದಾಗ ಏನೋ ನಡೆದಿರುತ್ತೆ, ಬಟ್ ವಯಸ್ಸಾಗ್ತಾ ಇದೆ, ಈಗಲೂ ಕೂಡ ನಾವು ಆ ಥರ ಮಾಡೋದು ತಪ್ಪಾಗತ್ತೆ. ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಇದರಿಂದ, ದೊಡ್ಡವರಿಗೆ ಚಿಕ್ಕವ್ರು ಸ್ವಲ್ಪ ತಲೆ ಬಗ್ಗೆ ನಡಿಬೇಕು ಅಂತ ನಮ್ಮ ಮಕ್ಕಳನ್ನೂ ಅರ್ಥ ಮಾಡ್ಕೊಳ್ಳಿ. ಅವರಿಗೂ ಕೂಡ ಮುಂದೆ ಸಿಚುವೇಶನ್ ಈ ಥರದ್ದು ಏನೇ ಬಂದರೂ ತಾಳ್ಮೆಯಿಂದ ಇದನ್ನು ಎದುರಿಸುವಂಥ ಶಕ್ತಿ ಅವ್ರಿಗೂ ಗೊತ್ತಾಗಬೇಕು ಅನ್ನೋದು, ಈ ಥರದ್ದೆಲ್ಲ ನಾನು ಯೋಚನೆ ಮಾಡಿಕೊಂಡು ಎಷ್ಟು ಸೋಲ್ತಾ ಬರ್ತೀನಿ ನಾನು, ಎಷ್ಟು ತಲೆ ತಗ್ಗಿಸಿ ಒಂಥರ ಹೆಂಗೆ ಅಂತಂದರೆ ಎಲ್ಲರಿಗೂ ಅವರವ್ರದ್ದೇ ಆದಂಥ ಒಂದು ಸ್ವಲ್ಪ ಏನಾದರೂ ಮಾನ ಮರ್ಯಾದೆ ಅನ್ನೋದಿರುತ್ತಲ್ಲ, ಅದನ್ನೂ ತಲೆಗೆ ಹಾಕ್ಕೊಳ್ದಂಗೆ ನಾನು ಬಗ್ಗುವಂಥದ್ದು. ನಮ್ಮ ಭಾಗ್ಯಕ್ಕ ಅವರು ಯಾವಾಗಲೂ ಅದನ್ನು ಹೇಳ್ತಿರ್ತಾರೆ, ನಿನ್ನಷ್ಟು ತಾಳ್ಮೆಯಿಂದ ಅಥವಾ ನೀನು ಇರುವಷ್ಟು ನಾನು ಇರೋದಕ್ಕೆ ಸಾಧ್ಯವೇ ಇಲ್ಲ ಕಣಮ್ಮ, ಯಾಕಂದರೆ ನಿನ್ನ ಥರ ಸಿಚುವೇಶನ್ ನಮಗೇನಾದರೂ ಬಂದಿರೋ ನಾನು ತಿರುಗೂ ನೋಡ್ತಾ ಇರಲಿಲ್ಲ, ಆದರೂ ನೀನು ಎಷ್ಟೆಲ್ಲ ಮಾಡಿದ್ಯಾ ಅಂತ ನಮ್ಮಕ್ಕ ಇವತ್ತಿಗೂ ಹೇಳ್ತಾ ಇರ್ತಾರೆ. ನನಗೆ ಆ ಥರ ಯಾವುದನ್ನು ಬೆಳೆಸೋದಕ್ಕೆ ಹೋಗಲ್ಲ. ಬಟ್ ಯಾವಾಗ ನಾವು ಅಷ್ಟು ತಲೆ ತಗ್ಗಿ ಬಗ್ಗಿ ನಡೀತೀವೋ ಅವ್ರಿಗೆ, ಅದಕ್ಕೂ ಅವ್ರು ನಮಗೆ ಬೆಲೆ ಕೊಟ್ಟಿಲ್ಲ ಅಂತಂದಾಗ ಏನು ಅನಿಸ್ಬಿಡುತ್ತೆ, ಬೇಡ ಇಷ್ಟು ವರ್ಷವೇ ನಾನು ತಗ್ಸಿದ್ದಾಯಿತು, ಇನ್ಮೇಲಾದರೂ ನಾನು ನಂದು ಅನ್ನೋ ಥರ ಇದ್ಬಿಡೋಣ, ಯಾವುದು ಬೇಡ, ಯಾವ ಸವಸನೂ ಬೇಡ ಅನ್ನೋ ಒಂದು ನಿರ್ಧಾರ ಮಾಡಿರೋವಂಥದ್ದು ನಾನು. ಹಾಗಾಗಿ ನೀವೇನು ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ ಡೈರಿ ವ್ಲಾಗಲ್ಲಿ, ಇದು ನನ್ನ ಕುಟುಂಬ, ನನ್ನ ಪ್ರಪಂಚ ಅಂದರೆ ನಾನು ಆಲ್ರೆಡಿ ತೋರಿಸಿದ್ದೀನಿ, ಶೇರ್ ಮಾಡಿದ್ದೀನಿ. ಬಟ್ ಅದಕ್ಕೂ ಕೂಡ ಕೆಲವೊಬ್ಬರು ಬಂದು ನೆಗೆಟಿವಾಗಿ ಮಾತಾಡಿದ್ರಿ, ಇಟ್ಸ್ ಓಕೆ, ನಿಮ್ಗೆ ಅದರಲ್ಲಿ ನೆಮ್ಮದಿ ಇದೆ ಅಂತಂದರೆ ನೀವು ಖಂಡಿತ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರಿ. ನಿಮಗೆ ಎಷ್ಟು ಬೈಬೇಕು ಅಥವಾ ನಿಮ್ಗೆ ಏನೇನೆಲ್ಲ ಅನ್ನಬೇಕು
ಅಂತ ಇರಿ. ಬಟ್ ಒಂದಲ್ಲ ಒಂದು ದಿನ ನೀವು ಯಾರು ಅಂತ ಕಂಡುಹಿಡಿಯೋದಾಗ್ಬೋದು, ಅಥವಾ ನೀವು ಎಲ್ಲಿಂದ ಈ ಥರ ಮಾಡ್ತಾ ಇದ್ದೀರಾ. ಈಗಂತೂ ಬಹಳ ಈಸಿ, ಈಗ ಅಷ್ಟು ಒಂದು ಜನ್ರೇಷನ್ ಮುಂದೆ ಹೋಗಿದೆ. ಯಾರ ಬಗ್ಗೆನಾದರೂ ಯಾರು ಕೆಟ್ಟದಾಗ ನೀವು ಮಾತಾಡ್ತೀರಾ ಅಂತೀರಾ ಅಂತಂದರೆ ನಿಮ್ಮನ್ನು ಗುರುತಿಡಿಯೋದಾಗಲಿ ಅಥವಾ ನೀವು ಯಾರು ಅಂತ ಹೇಳಿ ನಾವು ಪತ್ತೆ ಹಚ್ಚೋದಾಗಲಿ ಕಷ್ಟ ಆಗೋದಿಲ್ಲ. ಬಟ್ ನಾನು ಆ ಒಂದು ಸಾಹಸಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಯಾವ ರೀತಿಯ ಕೆಲಸಗಳು ಆಗ್ತಾ ಇದ್ದಾವೆ ಅಂತ. ಪಿಟ 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 ಅಂತ ಕೆಲಸ ಮಾಡೋದೇ ಆಗಿದೆ. ಸ್ನ್ಯಾಕ್ಸ್ ಇದು ಫ್ರೂಟ್ಸು. ಓಕೆ, ಹಂಗೆ ಮುಖ ಉಮ್ಮ ಅಂತ ಆಗ್ಬಿಡುತ್ತೆ ನೋಡಿ. ಏನು ಸ್ನ್ಯಾಕ್ಸು ಅಂತ ಫ್ರೂಟ್ಸ್ ಅಂದಿದ ತಕ್ಷಣ ಮುಖ ನೋಡೋಂಗಿಲ್ಲ, ಕೈ ಅಂತಾಗುತ್ತೆ. ಎಷ್ಟು ಗಮ್ಮನತ್ತ ನೋಡು, ಓಪನ್ ಮಾಡಿದ ತಕ್ಷಣನೇ ಡಬ್ಬ ಮ್ಯಾಂಗೋ, ಮಾವಿನ ಹಣ್ಣು, ಹಲಸಿನ ಹಣ್ಣು, ಆಮೇಲೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ಜೊತೆಗೆ ಜೇನುತುಪ್ಪ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಕೊಡ್ತೀನಿ. ಮಾಡಿಕೊಟ್ರೆ ಹಿಂಗೆ ಇವ್ರಿಗೆಲ್ಲ ಆಯಿತು. ಇವಾಗ ಆಲ್ಮೋಸ್ಟ್ ಅದೆಲ್ಲ ಹೂವು ಎಲ್ಲ ತೆಗಿಬೇಕಿರು. ಒಂದು ನಿಮಿಷ, ಏನ್ ತೋರಿಸ್ಬಿಡ ನೋಡಿ, ಇಷ್ಟೇ ಇಷ್ಟ ಹೋಗಿದೆ. ಆ ಲೆವೆಲಿಗೆ ದೀಪ ಹಚ್ತಿ ಅನ್ನಂಗೆ ಆಯ್ತು. ಹೋಗು, ಬತ್ತಿನೇ ಹುರಿದೋಗೋ ಲೆವೆಲಿಗೆ. ಇವಾಗ ಟೈಮ್ ಬಂದು 8 ಗಂಟೆ ಅಂತ ಬಂತು. 8 ಗಂಟೆ ದೂರದಿಂದ ಕಾಣಿಸ್ತಾ ಇದ್ದಾರಲ್ಲ ಗೊತ್ತಿಲ್ಲ. ಈಗ ಎಲ್ಲ ಕೆಲಸ ಮುಗ್ದಿದೆ. ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಆಯಿತು, ಜೊತೆಗೆ ವಾಟರ್ ಬಾಟ್ಲ್ ಅವ್ರದ್ದು ತುಂಬಿಸಿದಾಯಿತು, ತಿಂಡಿ ಆಯಿತು. ಇನ್ನು ತಿಂಡಿ ಕೊಡಬೇಕು. ಚೈದಿಗೂ ಕೂಡ ಇದು ಉದ್ದಿನಕಾಳು ಬೇಯಿಸಿಟ್ಟಿದ್ದಾಯಿತು. ಎಲ್ಲ ಕೆಲಸ ಮುಗಿಸಿ ಕಸ ಗುಡಿಸಿ ಒರೆಸಿ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಇವಾಗ 8 ಗಂಟೆ. ಇನ್ನು ಅರ್ಧ ಗಂಟೆಯಲ್ಲಿ ನಾನು ದೇವ್ರ ದೀಪ ಹಚ್ಬಿಡ್ತೀನಿ. ಅಂದರೆ ಹೊರಗಡೆ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವರಿಗೆ ಹೂ ಹಾಕಿ ಪೂಜೆ ಮಾಡಿ ಇವರಿಗೆ ತಿಂಡಿ ಕೊಟ್ಟರೆ ಒಂದು 8:45-50 ಒಂದು 20 ಮಿನಿಟ್ಸಲ್ಲಿ ಇವರು ಕೂಡ ರೆಡಿ ಆಗಿಬಿಡ್ತಾರೆ. ಆಮೇಲೆ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಟ್ಟು ಬರೋದು. ಸಾಕು, 9 ಗಂಟೆ ಫುಲ್ಲೇ ನಮ್ಮಮ್ಮ ಒಬ್ಬರೇ, ಅಪ್ಪ ಇಲ್ಲ. ದಿನ ಇವ್ರ ಅಪ್ಪನೇ ನನ್ನ ಹತ್ರ ಪಕ್ಕದಲ್ಲೇ ಕುತ್ಕೊಂತಿದ್ರೇನೋ, ಎಲ್ಲೂ ಕೆಲ್ಸಕ್ಕೇನು ಹೋಯ್ತಾನೇ ಇರ್ಲಿಲ್ಲ. ಹೋಗ್ತಿದ್ರು, ಬರ್ತಾ ಇದ್ರಲ್ಲ ಬಂದು ಅದು ಮುಂದೆ ಇದ್ದು ನಮ್ಮನ್ನ ಕರ್ಕೊಂಡು ತಾನು ಅಪ್ಪ ಹೋಗ್ತಿದ್ದೀನ. ವಾಕಿಂಗ್ ಮುಗಿಸ್ಕೊಂಬಂದು ಅಷ್ಟೇ ಅಪ್ಪ ಹೋಗ್ತಿದ್ದೆ, ಅಷ್ಟೇ ವಾಕಿಂಗ್ ಮುಗಿಸ್ಕೊಂಬಂದು. ಇನ್ ಕೆಲ್ಸಕ್ಕೇನು ಹೋಗಿರ್ಲಿಲ್ಲ. ಮೊನ್ನೆ ನಿನ್ನೆ ಎಲ್ಲ ಇವತ್ತೆ ಮನೇಲೆ ಇರ್ಲಿಲ್ಲ ನಿಮ್ಮಪ್ಪ? ಮೊನ್ನೆ ಎಲ್ಲ ಇರ್ಲಿಲ್ಲ, ಸ್ಯಾಟರ್ಡೆ ಎಲ್ಲ ಸ್ಯಾಟರ್ಡೆ ಇರ್ಲಿಲ್ಲ, ಫ್ರೈಡೆ ಇರ್ಲಿಲ್ಲ. ಬರೀ ಸ್ಯಾಟರ್ಡೆ ಇರುತ್ತೆ, ಬೇರೆ ಯಾವ್ದೇನು ಇರೋದಿಲ್ಲ. ಸ್ಯಾಟರ್ಡೆ ಫ್ರೈಡೆ ಆಮೇಲೆ ಅಷ್ಟೇ ಅಷ್ಟೇ ಗೊತ್ತಿರೋದು. ಹಿಂಗೆ ಇವಾಗ ಆಯ್ತು, ಬೇಗ ಬೇಗ ಕೆಲಸ ಮುಗಿಸ್ತೇನೆ. ರಂಗೋಲಿ ಹಾಕಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಶುದ್ಧ ನೀರು ಹಾಕಿಟ್ಟಿದ್ವಿ, ಈಗ ರಂಗೋಲಿ ಎಲ್ಲ ಹಾಕಿ ಅಷ್ಟು ದೇವಿ ದೀಪ ಹಚ್ಚಿ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ನಾನು, ನಿಂತರೆ ಮಾತಾಡೋದು. ಓ ಅಚ್ಚಂತೆ, ಹೂವು ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು ದೇವ್ರ ಮನೇಲಿ. ಅವನೇ ಮಾಡ್ತಾನೆ ಅನ್ಸುತ್ತೆ. ನಾನು ಹೊರಗಡೆ ಫಸ್ಟ್ ಕೆಲಸ ಮುಗಿಸ್ಕೊತೀನಿ, ಆಮೇಲೆಲ್ಲ ಮಾಡೋಣ. ಇವತ್ತಂತೂ ಬೇಗ ಬೇಗನೆ ಕೆಲಸ ಎಲ್ಲನೂ ಕೂಡ ಆಗ್ತಾ ಇದೆ. ಇತ್ತೀಚೆಗೆ ನಾನು ಸ್ವಲ್ಪ ನನ್ನದೇ ಆದಂಥ ಕೆಲವೊಂದು ಪ್ಲ್ಯಾನ್ಗಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವ ಥರ ಅಂತಂದರೆ, ಕೆಲಸ ಕೆಲಸ ಅಂತ ಇಡೀ ದಿನ ಕೆಲಸ ಮಾಡೋ ಬದಲು ಅಟ್ಲೀಸ್ಟ್ ಮನೇಲಿ ವಾರಗಳ, ಅಂದರೆ ನಮ್ಮ ಮನೆ ದೇವ್ರ ವಾರಗಳು ಯಾವ್ದು ಇರುತ್ತೆ ಅವತ್ತಿನ ದಿನನಾದರೂ ಆದಷ್ಟು ಬೆಳಗ್ಗೆ ಹೊತ್ತು ಬೇಗ ಪೂಜೆ ಮಾಡೋವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಜೊತೆಗೆ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೂ ಮೊದಲು ಮನೇಲಿ ದೀಪ ಹಚ್ಚಿ ಹೋಗೋ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ವೀಕ್ಲಿ ಒನ್ ಡೇ ಅಥವಾ 2 ಡೇಸ್ ಅಂತೂ ಸ್ಯಾಟರ್ಡೆ ಸಂಡೇ ನಂಗೆ ನಮಗೆ ಮಕ್ಕಳಿಗೆ ಒಂದು ಕ್ಯಾರಿಯರ್ ಬಾಕ್ಸ್ ಅನ್ನೋದೆಲ್ಲ ಏನೂ ಇರೋದಿಲ್ಲ. ಅಂಥ ಒಂದು ಟೈಮಲ್ಲಿ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋವಂಥದ್ದು ಈ ಥರ ಎಲ್ಲ ಮಾಡ್ಕೊಳ್ಳೋಣ ಅಂತ ಸಮ್ ಏನೇನೋ ಪ್ಲ್ಯಾನಿಂಗ್ ಮಾಡಿಕೊಂಡು ನನಗೆ ನಾನೇ ಕೆಲವೊಂದನ್ನು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಫಾಲೋ ಮಾಡ್ತೀನಿ ಅಂತ. ಬಟ್ ಈಗಂತೂ ಅನಿಸಿದೆ, ಈಗ ಒಂದು 11 ಡೇಸ್ ಏನೋರು ಮನೇಲಿ ಡೈಲಿ ಬೆಳಗ್ಗೆ ಪೂಜೆ ಆಗಬೇಕು ಅಂತ ಪುರೋಹಿತರು ಹೇಳಿದಾಗಿಂದ ಯಾವ ಥರ ಅಂತಂದರೆ ನನಗೆ ಗೊತ್ತಿಲ್ಲದೆ ನನಗೊಂಥರ ಆ್ಯಕ್ಟಿವ್ ಅನ್ನೋ ಥರ ಆಗೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಒಂಥರ 4:30 ಆಗ್ತಿದ್ದಂಗೆ ನನಗೆ ಓಕೆ, ಫಸ್ಟ್ ಇಡೀ ಮನೆ ಕಸ ಎಲ್ಲ ಗುಡಿಸ್ಬೇಕು, ಒರೆಸ್ಬೇಕು, ಇವಾಗ ಮಕ್ಕಳು ಹೋಗೋಷ್ಟರಲ್ಲಿ ಮನೆಯಲ್ಲಿ ಪೂಜೆ ಆಗಬೇಕು, ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿ ಪಟಾಪಟ ಕೆಲಸ ಮಾಡುವಂಥದ್ದು, ರಾತ್ರಿ ಹೊತ್ತು ಬೇಗ ಮಲಗುವಂಥದ್ದು. ಇದನ್ನು ಕೆಲವೊಂದನ್ನ ನಾನು ನನ್ನಲ್ಲೇ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಎಷ್ಟು ಒಂಥರ ಮನಸ್ಸಿಗೆ ಸಮಾಧಾನ ಕೊಡ್ತಾ ಇದೆ. ಬೆಳಿಗ್ಗೆ ಪೂಜೆ ಮಾಡ್ತಿರೋದ್ರಿಂದ ಅಂದರೆ ತುಂಬ ಖುಷಿ ಆಗ್ತಿದೆ. ತಾನೂ ಮಾಡ್ತಾ ಇಲ್ಲ, ದೀಪ ಹಚ್ಚೋಕ್ಕೂ ಬರ್ತಾ ಇಲ್ಲ, ಮಾಡ್ಕೊತೀನಿ ಬಿಡೋ ಅಂದರೂ ಬಿಡಲ್ಲ. ನಾನು ಏನು ಮಾಡಲಿ, ಸಾಕಾಗಿದೆ ನನಗೆ. ಅದು ಇಟ್ಬಿಡು, ಹೊಸ ಸುಟ್ಟು ಹೋಗ್ಲಿ. ಯಾಕೆ ಸುಟ್ಟು ಹೋಗಲ್ವಾ? ನೀನ್ ಉಡ್ಡದು ಉಡ್ಡ ಮೇಲೆ ಬೆಂಕಿ ಇಡ್ತಾರೆ ಏನೋ ಯಾರಾದ್ರು. ಬೈ ಕಡೆ ಇನ್ನೂ ಚೆನ್ನಾಗಿ ಪಚ್ಚ
ಇದೆಲ್ಲ ತೆಗೆದ್ರೆ ಇಲ್ಲೇ ಇಡು, ಹೊರ್ಗಡೆ ಎಲ್ಲ ಇಡ್ಬೇಡಿ, ಅದ್ ಹೆಂಗೂ ಆಚೆ ಆಗ್ತಾನೋ ಹಂಗೆ ಒಟ್ಟಿಗೆ ಹಾಕಿದ್ರೆ ಆಯ್ತು ಆಯ್ತಾ. ಅದ್ರೊಳಗಡೆ ಸುಡ್ತೀನಿ ಇವಾಗ, ಒಂದೇ ಒಂದು ಹಚ್ಕೊಳ್ಳಿ ನಿಮ್ಗೆ ಸಾಕು. ಏನು ಎಷ್ಟು ಹುಣಸೆ ಹಣ್ಣು ಇದೆ, ಹುಣಸೆ ಹಣ್ಣು ಎತ್ತಿಡ್ಬೇಕು ಅವರ್ ಅದು ಎಲ್ಲಿ ಚೆಲ್ಲಿ ಹೋಗ್ತಾ ಇತ್ತು ಅದಕ್ಕೆ ಹುಣಸೆ ಹಣ್ಣು. ನಾನು ಏನು ಕೆಳಗಡೆ ಎಲ್ಲ ಹುಣಸೆ ಹಣ್ಣು ಸುರಿತು ಅಂತ ಬೆಳಿಗ್ಗೆ ಅನ್ಕೊಂತಾನೆ. ಹೀಗಿತ್ತು ಉಪ್ಪೆಲ್ಲ ಸರಿ ಐತೆನಾ ಬಾಕ್ಸ್ ಹಾಕ್ಲ ಅಪ್ಪಗೆ ಕೊಡು ಟೇಸ್ಟ್ ಅವಳು ತಿನ್ನಿಸ್ತಾರೆ. ಉಪ್ಪೆಲ್ಲ ಸರಿ ನೋಡ ಓಕೆ ಮ್ಯಾಮ್, ನಿಮ್ದೆಲ್ಲ ಕುಬ್ಬೇಕಂತ ನನಗೆ ಅನಿಸ್ತೀನಿ ಚೂರು, ಅದಕ್ಕೆ ಬಾಕ್ಸ್ ಹಾಕಿದ್ದಿಲ್ಲ ಇನ್ನು ಚೂರು ಕುಬ್ಬೇಕನ್ನಿಸ್ತದೆ. ತಿನ್ಬಿಡ್ತೀನಿ ಏನು ಚಿಕ್ಕ ಅನ್ನ ಪರವಾಗಿಲ್ಲ ಕೊಡ್ತೀನಿ. ಇವತ್ತು ತಿಂಡಿ ಒಂದು ಮಸಾಲೆ ಚಿತ್ರಾನ್ನ ಮಾಡಿದ್ದೆ, ಅಂದರೆ ಕ್ಯಾಪ್ಸಿಕಮ್ ಕ್ಯಾಬೇಜು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಸಾಲೆ ಚಿತ್ರಾನ್ನ ಮಾಡಿದಂಥದ್ದು. ಅದರಲ್ಲಿ ಸ್ವಲ್ಪ ಗೊಜ್ಜನ್ ಹಾಗೆ ಎತ್ತಿಟ್ಟಿದ್ದೆ. ಈಗ ಎಷ್ಟು ಬೇಕು ರೈಸ್ ಕಲಸೋದಕ್ಕೆ ಅಷ್ಟು ಮಾತ್ರ ನಿಂಬೆಹಣ್ಣನ್ನ ಮಿಕ್ಸ್ ಮಾಡಿದ್ದೆ. ಇನ್ನು ಉಳಿದಿದ್ದನ್ನು ಹಾಗೆ ಇಟ್ಟಿದ್ದೀನಿ, ಯಾಕಂದರೆ ನೆಕ್ಸ್ಟ್ ನಾವು ಪಲಾವ್ ಅಥವಾ ಟೊಮೆಟೊ ಬಾತ್ ಮಾಡಬೇಕಾದ್ರೆ ಅದನ್ನು ಹಾಕಿ ಮಾಡಿದ್ರು ಕೂಡ ಟೊಮೆಟೊ ಬಾತ್ ಅಥವಾ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕೆಲವೊಂದು ಟೈಮಲ್ಲಿ ಬೇಗ ಬೇಗ ರೆಸಿಪಿಗಳು ಆಗಬೇಕು ಅಂತಂದರೆ ಈ ಥರ ಗೊಜ್ಜುಗಳಿದ್ರೆ ಬೇಕಾಗತ್ತೆ. ಎರಡು ಥರನೂ ನಾವು ಮಾಡ್ಕೊಂಡು ತಿನ್ಬೋದು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೆ. ಈಗ ಮಕ್ಕಳೆಲ್ಲ ಕೂಡ ತಿಂಡಿ ತಿಂತಿದ್ದಾರೆ, ಬಟ್ ನಾನಿನ್ನೂ ತಿಂಡಿ ತಿನ್ನೋಕ್ಕೆ ಹೋಗಿರಲಿಲ್ಲ. ಬಟರ್ಫ್ರೂಟ್ ಜ್ಯೂಸ್ ಒಂದು ಕುಡಿದ್ರೆ ಸಾಕು ಅಂತ, ಯಾಕಂದರೆ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿತ್ತು. ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗಿತ್ತು. ನಂಗೆ ತುಂಬ ಬೇಜಾರಾದಾಗ ಅಥವಾ ನನಗೆ ಯಾವುದೋ ಕೋಪ ಬಂದಾಗ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದರೆ ನನಗೇನೋ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನಿಸುತ್ತೆ. ಹಂಗಾಗಿ ಫಸ್ಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಸುಮ್ಮನೆ ಕೂಡ್ದು ಹೇಳ್ರು ಮೇಲೆ ಅಂದರೆ ಹೇಳಲ್ಲ, ಏನಾದರೂ ಒಂದು ಕೇಳ್ತಾರೆ. ಏ ಕುಡಿಯೋ ಸುಮ್ಮನೆ ಆಯ್ತು ಅಂತ ಓರಾಡಿರ್ತಾರೆ ಅವನು ಕೂಡ. ಇಬ್ಬರು ಹಿಂಗೆ ಬೆಳಿಗ್ಗೆ ಎದ್ರೆ ನಂಗೆ ಕಯಾ 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 ಅಂತಿರ್ತಾರೆ, ನನಗಂತೂ ಸಾಕಾಗಿ ಹೋಗುತ್ತೆ. ಇಲ್ಲ ಆ ಕಡೆ ಈ ಕಡೆ ಆ ಕಡೆ ಕಡೆ ಆಯಿತು. ಇವಾಗ ನಾನು ಒಂದು ಲೋಟ ಜ್ಯೂಸ್ ಕುಡಿತೀನಿ. ಬ್ರೇಕ್ಫಾಸ್ಟ್ ನಂದು ಇವತ್ತು ಅಷ್ಟೇ ಮಿಲ್ಕ್ ಶೇಕ್ದು ಬಟರ್ ಫ್ರೂಟ್ ಜ್ಯೂಸು, ಜೊತೆಗೆ ಫ್ರೂಟ್ಸ್ ಇದೆ ಒಂದು ಬೌಲು. ಇನ್ನು ಅದು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಒಂದು ಬೌಲ್ ಪೂರ್ತಿ ಫ್ರೂಟ್ಸ್ ತಿನ್ನುವಂಥದ್ದು. ಥ್ಯಾಂಕ್ ಯು. ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ ಒಬ್ಬಳಲ್ವಾ, ಅದನ್ನೇ ತಿನ್ಕೊಳ್ಳೋದು. ರಾತ್ರಿ ನೋಡೋಣ ಏನು ಮಾಡೋದು ಎತ್ತ ಅಂತ ಹೇಳಿ ಓಕೆ. ಇವಾಗ ಹೋಗ್ಬಿಟ್ಟು ಮಕ್ಕಳನ್ನ ಬಿಟ್ಟು ಇವತ್ತಂತೂ ಎಷ್ಟು ಬೇಗ ಎಲ್ಲ ಕೆಲಸ ಮುಗೀತು ಅಂದರೆ ಅದು ನಾನು ಒಬ್ಬಳೇ ಕೂಡ ಇರೋದು. ಮಕ್ಕಳನ್ನ ಸ್ಕೂಲಿಗೆ ಬಿಡೋದ್ರಿಂದ ಮನೆ ಕ್ಲೀನಿಂಗ್ ಕೆಲಸ ತಿಂಡಿ ಅವರಿಗೆ ಫ್ರೂಟ್ಸು ಈ ಥರ ಎಲ್ಲನೂ ಕೂಡ ಎಷ್ಟು ಬೇಗ ಪಟಾಫಟ ಅಂತ ಹೇಳಿ ಮುಗಿಸಿ ನಾನೇ ಇವತ್ತು ಬಂದು ಮಕ್ಕಳನ್ನ ಸ್ಕೂಲ್ಗೂ ಕೂಡ ಬಿಡ್ತಾ ಇದ್ದೀನಿ. ಬೈ ಬೈ ಚಿಂಟು. ಇಲ್ಲಿ ನಾವು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಈಗ ದೇವಸ್ಥಾನಕ್ಕೆ ಬಂದೆ. ಇದು ಬಂದು ಮಂಜುನಾಥ ಧರ್ಮಗಿರಿ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮಕ್ಕಳು ಸ್ಕೂಲ್ ಹತ್ರನೇ ಇರುವಂಥದ್ದು. ಹೇಗೂ ಸೋಮವಾರ ಆಗಿತ್ತಲ್ಲ, ಓಕೆ ಬಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತು ಹೋಗೋಣ ಅಂತ ಹೇಳಿ ಬಂದಿದ್ದಂಥದ್ದು. ಬಟ್ ಇಲ್ಲಿ ಬಂದಾಗ ಒಂಥರ ಏನೋ ಮನಸ್ಸಿಗೆ ತುಂಬ ಶಾಂತಿ ನೆಮ್ಮದಿ ಅನಿಸುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಳಸಿ ಕಟ್ಟೆ, ಆಮೇಲೆ ಅಲ್ಲಿ ಅಕ್ಕಪಕ್ಕ ಇರುವಂಥ ಒಂದು ಸ್ತಂಭಗಳದ್ದು ಏನಿರುತ್ತೆ ಅದ್ರ ಸುತ್ತಮುತ್ತ ಎಲ್ಲ ಎಷ್ಟು ನೀಟಾಗಿ ಒಂದೊಂದು ಹೂವನ್ನು ಕೂಡ ಎಷ್ಟು ತಾಳ್ಮೆಯಿಂದ ಅವರು ಒಂದು ಶ್ಯಾಮಂತಿಗೆ ಜೊತೆಗೆ ಒಂದು ರೋಸು ಅನ್ನೋ ಥರ ಇಟ್ಟಿದ್ದಾರೆ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಇರುತ್ತೆ ಅಂದರೆ ಆ ನಂತರ ನೀವು ಎಷ್ಟು ತಾಳ್ಮೆಯಿಂದ ಇರೋದ್ರಿಂದ ಮುಂದೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದು ಕೂಡ ಕೆಲವೊಂದು ಜೀವನದಲ್ಲಿ ಕಲ್ತ್ಕೋಬೇಕಾಗಿರುವಂಥ. ಇವತ್ತು ಬೇಗ ಬೇಗ ಮನೇಲಿ ಕೆಲಸ ಎಲ್ಲ ಹಾಕಿ ಮನೇಲೂ ಪೂಜೆ ಆಯಿತು, ಜೊತೆಗೆ ಮಕ್ಕಳನ್ನ ಕರ್ಕೊಂಬಂದು ಸ್ಕೂಲ್ಗೂ ಬಿಟ್ಟಾಯಿತು. ಸ್ಕೂಲ್ ಹತ್ರನೇ ಇರೋದು ಈ ದೇವಸ್ಥಾನ, ಸ್ವಲ್ಪ ಹತ್ರ ತುಂಬ ದೂರ ಅನ್ನಂಗಿಲ್ಲ, ಜಸ್ಟ್ ಸ್ಕೂಲಿಂದ ಒಂದು 5 ನಿಮಿಷ ಅಥವಾ 3 ನಿಮಿಷಲ್ಲೆಲ್ಲ ಈ ದೇವಸ್ಥಾನಕ್ಕೆ ಬರ್ಬೋದು. ಈ ದೇವಸ್ಥಾನದಲ್ಲಿ ಸುಮಾರು ಶೂಟಿಂಗ್ಗಳೆಲ್ಲ ಆಗಿದ್ದಾವೆ, ನಿಮ್ಮೆಲ್ಲರೂ ಆಲ್ಮೋಸ್ಟ್ ಗೊತ್ತಿದ್ದರೆ ನೋಡಿದರೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಫಿಲಮ್ ಶೂಟಿಂಗು, ಧಾರಾವಾಹಿ ಶೂಟಿಂಗ್ಸು,
ಆಮೇಲೆ ಭೂಮಿಗೆ ಬಂದ ಭಗವಂತ ಸೀರಿಯಲ್ಲು ಕೂಡ ಶೂಟಿಂಗ್ ರೀಸೆಂಟಾಗಿ ಆಗಿತ್ತು. ಇಲ್ಲಿ ಮೇಲೆ ಒಂದು ಶಿವಂದು ದೊಡ್ಡದಾಗಿರುವಂಥ ಒಂದು ಶಿಲೆ ಇದೆ, ವಿಗ್ರಹ ಇದೆ, ಅಲ್ಲಿ ಅಭಿಷೇಕ ಎಲ್ಲ ಮಾಡ್ತಾರೆ. ತೋರಿಸಿದ್ದೀನಿ ನಾನು ಇದನ್ನು, ಅಂದರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಹಬ್ಬ ಎಲ್ಲ ಮುಗಿದ ಮೇಲೆ ನಾವು ಬರೋದು, ಯಾಕಂದರೆ ಹೆವೀ ರಶ್ ಇರ್ತಾರೆ ಇಲ್ಲಿ. ಹಾಗಾಗಿ ಹಬ್ಬ ಮುಗಿದ ಮಾರನೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಒಟ್ಟಿನಲ್ಲಿ ಏನೋ ಒಂಥರ ಖುಷಿಯಾಗಿದೆ ಇವತ್ತು, ಬೇಗ ಬೇಗ ಎಲ್ಲ ಮಾಡಿ ದೇವಸ್ಥಾನಕ್ಕೂ ಕೂಡ ಬನ್ನಲ್ಲ ಅಂತ. ಇನ್ಮೇಲೆ ಆದಷ್ಟು ಟ್ರೈ ಮಾಡಬೇಕು, ನಮ್ಮ ಕೆಲಸ ಕಾರ್ಯ ಎಷ್ಟೇ ಏನೇ ಇದ್ರೂ ಎಲ್ಲನೂ ಕೂಡ ಮುಗಿಸಿ ಅಟ್ಲೀಸ್ಟ್ ವಾರಗಳಲ್ಲಾದರೂ, ಅಂದರೆ ನಮ್ಮ ಮನೆ ದೇವರು ವಾರ ಏನಿದೆ, ವಾರದಲ್ಲಿ ಎರಡು ದಿನನಾದರೂ ಬೆಳಿಗ್ಗೆ ಹೊತ್ತು ಬೇಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಮನೆಗೂ ಕೂಡ ಒಂಥರ ಪಾಸಿಟಿವ್ ಅನ್ನೋ ಥರ ಫೀಲ್ ಅನ್ನೋ ಥರ ಆಗ್ತಿರತ್ತೆ. ಈ ನೆಗೆಟಿವ್ ವೈಬ್ಸ್ ಅನ್ನೋದು ಅಥವಾ ನಮಗೇನಾದರೂ ಬ್ಯಾಡ್ ಫೀಲ್ ಈ ಥರದ್ದೆಲ್ಲ ಇರೋದೆಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಪಕ್ಷಿಗಳು ಕಿಚ್ಚಾಟ ಸೌಂಡ್ ಕೂಗಿದ್ದು, ಬರ್ಡ್ಸು ಕೂಡ ಇದ್ದಾವೆ ಎಷ್ಟೊಂದು, ಅವ್ರದ್ದು ಸೌಂಡ್ ಕಿಚ್ಚಿದ್ದಂಥದ್ದು ಚೆನ್ನಾಗಿದೆ. ಬಟ್ ಅಲ್ಲಿ ಒಂದೊಂದು ಇದಕ್ಕೂ ರೋಸ್ಗಳು ಮತ್ತು ಶಾಮಂತಿಗೆ ಜೋಡಿಸಿರೋದು ನೋಡಿದ್ರೆ ಅಪ್ಪ ಎಷ್ಟು ತಾಳ್ಮೆಯಿಂದ ಜೋಡಿಸಿದ್ರಪ್ಪ, ಯಾರು ಜೋಡಿಸಿದ್ದು ಅನ್ನಂಗಿದೆ. ಆಯಿತು, ಈಗ ಹೋಗೋಣ ಮನೆಗೆ, ಹೋಗಿ ರೂಡ್ಸ್ ತಿನ್ನೋದು ಅಷ್ಟೇ.